ಸಾಲುಗಳನ್ನು ಹಾಡಬೇಕಾದ್ರೆ ನಾನು ಹರಿಕೃಷ್ಣ ಅವ್ರನ್ನ ಕೇಳಿದೆ. ತಮ್ಮೆಲ್ಲರಿಗೂ ತಿಳಿದ ಹಾಗೆ ಈ ಹಾಡನ್ನು ನಾವು ರಾಜಕುಮಾರ ಚಿತ್ರದಲ್ಲಿ ಹಾಡಿದ್ದು, ಅಣ್ಣ ಅವ್ರಿಗೋಸ್ಕರ ಹಾಡಿದ್ದು. ಹರಿಕೃಷ್ಣ ಅವ್ರು ನನಗೆ ಹೇಳಿದ್ರು, ಸಂತೋಷ್ ಅವರ ಸಾಹಿತ್ಯದ ಒಳಾರ್ಥ ಏನಂದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಜೀವನದಲ್ಲಿ ಎಲ್ಲ ಇದ್ರು ಕೂಡ ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ, ಮತ್ತೆ ಅಣ್ಣವರು ಯಾರ ಹತ್ರ ಹೋಗಿ ಏನು ಬೇಡಿದ ಕೈ ಅಲ್ವಂತೆ, ಆ ಕೈಗಳು ಆಕಾಶವನ್ನೇ ನೋಡಿಲ್ಲ ಅಂತ ಹೇಳಿದ್ರು. ಆಕಾಶ ನೋಡದ ಕೈ ಏನಿನದು ಪ್ರೀತಿ ಹಂಚಿರುವ ಅಂತ ಅವತ್ತು ನಾನು ಅಣ್ಣವ್ರಿಗೋಸ್ಕರ ಹಾಡಿದೆ. ಆದ್ರೆ ನಮ್ಮ ಅಪ್ಪು ಸರು ನಮ್ಮನ್ನ ಅಗಲಿದ ನಂತರ ನಮಗೆ ಏನ್ ಗೊತ್ತಾಯ್ತು ಅಂದ್ರೆ, ತಮ್ಮ ಜೀವನಾವಧಿಯಲ್ಲಿ ಅವ್ರ ತಂದೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗಿನ್ನ 100 ಪಟ್ಟು ಸಮಾಜ ಸೇವೆಯನ್ನ ಯಾರಿಗೂ ಹೇಳದ ಹಾಗೆ ಮಾಡಿರುವಂತಹ ಮಹನೀಯರು ಪುಣ್ಯಾತ್ಮರು ನಮ್ಮ ಅಪ್ಪು ಸಾರು. ತಂದೆಗೆ ತಕ್ಕ ಮಗ ಅಂದ್ರೆ ಅಪ್ಪು ಅಂತ ಹೇಳ್ಬೋದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ, ಆಕಾಶ ನೋಡದ ಕೈ ಏನಿನದು ಪ್ರೀತಿ, ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ಬೊಂಬೆ. ಮತ್ತೆ ನೀನೇ ರಾಜಕುಮಾರ, ಮ್ಯೂಸಿಕ್ ನಿಲ್ಲಿಸ್ಬೇಡಿ ನಿಲ್ಲಿಸ್ಬೇಡಿ. ಅದು ಅದು ಲವ್ಯೂ ನೋಡ್ಲಿಕ್ಕೆ ಎರಡು ಕನಸ ಅದು. ಮನೆಗೆ ಬೆಳಕು ಕೊಡುವ ದೀಪವಿದು, ನಂದ ದೀಪವೇ ಇದು. ಆಡಿಸುವ ತನ್ನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು. ಒಂದು ಮುತ್ತಿನ ಕಥೆಯ ಹೇಳಿದು ಈ ಬೊಂಬೆ, ಆ ಕಥೆಯಲ್ಲಿದ್ದ ರಾಜನಂಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೆ ಉಳಿಯುವುದು ಕೊನೆಗೆ. ಸೂರ್ಯನೊಪ್ಪ ಚಂದ್ರನೊಪ್ಪ ರಾಜನು ಒಪ್ಪ, ಈ ರಾಜನು ಒಪ್ಪ. ಯಾವ ಜನ್ಮದ ಒಂದು ಋಣಾನು ಬಂದು ನಾನು ಈ ಹಾಡನ್ನು ಹಾಡಿದೆ. ಅಪ್ಪು ಸರ್ನ ಕಳ್ಕೊಂಡು 1 ವರ್ಷದ ಮೇಲಾಗಿದೆ, ಆದರೂ ಪ್ರತಿನಿತ್ಯ ಪ್ರತಿ ಘಳಿಗೆ ಕನ್ನಡ ಹೃದಯಗಳು ಅವರಿಗಾಗೇ ಮಿಡಿತಾ ಇದೆ. ಈ ಪ್ರಪಂಚ ಇರೋವರೆಗೂ ಸೂರ್ಯ ಚಂದ್ರ ಇರುವವರೆಗೂ ಅಳಿಸದ ಒಂದು ನೆನಪು ಅಂದರೆ ಅಪ್ಪು ಸರು ಅವರ ನಗು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳಿದ್ದು ರಾಜಿಸು ರಾಜರತ್ನ ಎಂದು ಸೋಲದು ಸೋತು ತಲೆಯ ಭಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ಅವಳೇ ರಾಜಕುಮಾರಿ
ನೀನೆ ಅವರೇ ಅವರೇ ಇವರೇ ರಾಜಕುಮಾರ ನಿಮ್ಮ ನಡುವೆನೆ ಕೂತು ಈ ಹಾಡನ್ನ ನಮ್ಮೊಂದಿಗೆ ಕೇಳ್ತಾ ಇರೋದು ಯಾರು ಗೊತ್ತಾ ಅಪ್ಪು 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 ಥ್ಯಾಂಕ್ ಯು ಚಿಕ್ಕಬಳ್ಳಾಪುರ ಕೆಲವು ದಿನಗಳು ಕೆಲವು ಘಳಿಗೆಗಳು ಬಹಳ ವಿಶೇಷವಾಗುತ್ತೆ ಅದಕ್ಕೆ ಕಾರಣ ಯಾರಿಗೂ ಗೊತ್ತಿರೋಲ್ಲ ಅಂಥ ಒಂದು ವಿಶೇಷವಾದಂಥ ಸಂಜೆ ಇವತ್ತು ನನಗೆ ನನ್ನ ತಂಡಕ್ಕೆ ನಮ್ಮ ಅರ್ಜುನ್ ಸರ್ಗೆ ಅನುಶ್ರೀಯವರಿಗೆ ಎಲ್ಲ ಗಾಯಕ ಗಾಯಕಿಯರಿಗೆ ಚಿಕ್ಕಬಳ್ಳಾಪುರದ ಜನತೆ ಕೊಟ್ಟಿದ್ದೀರಾ ನಾವು ಯಾವಾಗಲೂ ಇದನ್ನು ಜ್ಞಾಪಕ ಇಟ್ಕೊಂಡಿರ್ತೀವಿ ಮತ್ತೊಮ್ಮೆ ನಾನು ಡಾಕ್ಟರ್ ಸುಧಾಕರ್ ಸರ್ಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಂಥ ಒಂದು ಸಂಜೆಯನ್ನು ಕಲಾವಿದರಿಗಾಗಿ ಉಣಬಡಿಸಿರುವುದು ನಿಜಕ್ಕೂ ನಮ್ಮ ಅದೃಷ್ಟ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು